ನಡೆದಿತ್ತು. ಅದು 64 ಲಕ್ಷ ಹಣವನ್ನ ಕದ್ಕೊಂಡು ಒಬ್ಬ ಪರಾರಿಯಾಗಿದ್ದ. ಅದು ಡ್ರೈವರ್, ಅದು ಎ ಟಿ ಎಂ ಗಾಡಿಯಲ್ಲಿ 64 ಲಕ್ಷ ಹಣವನ್ನ ಕದ್ದೋಡಿದ್ದಂಥವನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಸಿಕ್ಕಾಕೊಂಡಿದ್ದಾನೆ ಆ ಕಳ್ಳ ಚಾಲಕ. ಮಂಡ್ಯ ಮೂಲದ ಯೋಗೇಶ್ ಮೈಸೂರಿನಲ್ಲಿ ಅಂಧರಾಗಿದ್ದಾನೆ. ಹೆಂಡತಿ ಮಕ್ಕಳನ್ನ ಬಿಟ್ಟು ಅತ್ತೆ ಮಗಳ ಜೊತೆ ಪರಾರಿಯಾಗಿದ್ದ ಈ ಅಸಾಮಿ ಸೆಕ್ಯೂರ್ ವ್ಯಾಲ್ಯೂ ಏಜೆನ್ಸಿಯಲ್ಲಿ ಡ್ರೈವರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ. ಎಟಿಎಂ ಹಣವನ್ನ ಕದ್ದು ಎಸ್ಕೇಪ್ ಆಗಿದ್ದ ಈ ಡ್ರೈವರು. ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿತ್ತು. ಅತ್ತೆ ಮಗಳ ಜೊತೆ ಎಸ್ಕೇಪ್ ಆಗಿದ್ದಂಥವನನ್ನ ಕಾಲ್ ಟ್ರ್ಯಾಕ್ ಸ್ನೇಹಿತರ ಸಹಾಯದಿಂದ ಅಡಗಿಕೊಂಡಿದ್ದ. ಇನ್ನ ಯೋಗೇಶ್ ಫೋನ್ ಲೊಕೇಶನ್ ಸಹಾಯದಿಂದ ಕಾಕಿ ಬಲೆಗೆ ಬಿದ್ದಿದ್ದಾನೆ ಇವನು. 64 ಲಕ್ಷ ಕದ್ದವನ ಬಳಿ ಇದ್ದಿದ್ದಂಥದ್ದು ಎಷ್ಟು ಗೊತ್ತಾ? ನೀವು ಒಂದು 10 ಲಕ್ಷ ಖರ್ಚು ಮಾಡಿರ್ತಾನೆ ಅಥವಾ ಒಂದು 20 ಲಕ್ಷ ಮ್ಯಾಕ್ಸಿಮಮ್ ಒಂದು 50 ಲಕ್ಷ ಒಂದು 10 ಲಕ್ಷನಾದರೂ ಉಳಿಸ್ಕೊಂಡಿರ್ತಾನೆ ಅನ್ಕೊಳ್ತೀರಾ? ಇಲ್ವೇ ಇಲ್ಲ. ಕೇವಲ 15,000 ಮಾತ್ರ ಇತ್ತು ಅವನ ಹತ್ರ. ಸುಬ್ರಹ್ಮಣ್ಯ ನಗರ ಪೊಲೀಸರಿಂದ ಆರೋಪಿಯನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ಹಣದ ಬಗ್ಗೆ ಬಾಯೇ ಬಿಡ್ತಾ ಇಲ್ಲ, ಸತಾಯಿಸ್ತಾ ಇದ್ದಾನೆ ಆರೋಪಿ. ಆದ್ರೆ ಪೊಲೀಸರಿಗೆ ಗೊತ್ತಿದೆ ಹೆಂಗೆ ಬಾಯಿ ಬಿಡಿಸ್ಬೇಕು, ಏನೇನ್ ಮಾಡ್ದ ಅಂತ. ಯಾಕಂದ್ರೆ ಈ ರೀತಿಯಾಗಿ ಸಾಕಷ್ಟು ಪ್ರಕರಣಗಳನ್ನ ನೋಡಿದ್ದಾರೆ ಅವರು. ಸೊ ಹೀಗಾಗಿ ಬಾಯಿ ಬಿಡಿಸೇ ಬಿಡ್ತಾರೆ. ಆದ್ರೆ 64 ಲಕ್ಷದಲ್ಲಿ 15,000 ಮಾತ್ರ ಇವನ ಹತ್ರ ಇತ್ತಂತೆ. ಅದ್ ಎಲ್ಲಿಗೆ ಹೋಗಿ ಸುರಿದ್ನೋ ಏನೋ ಗೊತ್ತಿಲ್ಲ 64 ಲಕ್ಷ ಹಣವನ್ನು. ಮೊನ್ನೆ ನವರಂಗ ಬಳಿ ನಡೆದಿದ್ದಂತ ಒಂದು ಘಟನೆ. ಸೊ ಫೈನಲಿ ಆ ಡ್ರೈವರ್ ಅನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಹೆಂಡತಿ ಮಕ್ಕಳನ್ನ ಬಿಟ್ಟು ಅತ್ತೆ ಮಗಳ ಜೊತೆ ಪರಾರಿಯಾಗಿದ್ದಂತ ಅಸಾಮಿ ಫೈನಲಿ ಅರೆಸ್ಟ್ ಆಗಿದ್ದಾನೆ. ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪೊಲೀಸರು ಈಗ ಆ ಡ್ರೈವರ್ನನ್ನ, ಚಾಲಕಿ ಡ್ರೈವರ್ನನ್ನ ಅರೆಸ್ಟ್ ಮಾಡುವಲ್ಲಿ ಯಶಸ್ವಿ ಆಗಿದ್ದಾರೆ. ಅಲ್ಲಿ ಬಂದಿದ್ದಂತ ಸಿಬ್ಬಂದಿ ಆ ಸೆಕ್ಯೂರ್ ವ್ಯಾಲ್ಯೂ ಎಟಿಎಂ ಮಿಷಿನ್ಗೆ ಹಣವನ್ನ ತುಂಬಲಿಕ್ಕೆ ಹೋಗಿದ್ರು ಆ ಸಿಬ್ಬಂದಿ. ಈ ಸಂದರ್ಭದಲ್ಲಿ ಅದರಲ್ಲಿ ಇದ್ದಿದ್ದಂತ ಒಂದು ದುಡ್ಡನ್ನ ಕದ್ದು ಪರಾರಿಯಾಗಿದ್ದ. ಆ ಒಂದು ಗಾಡಿ ಒಳಗೂ ಕೂಡ ಒಂದು CCTV ಇರುತ್ತೆ, ಅದನ್ನೇ ಪ್ಲಾನ್ ಮಾಡಿಕೊಂಡು ಫಸ್ಟೇ ಅದನ್ನ ಆಫ್